ಎಲ್ಲರಿಗೂ ನಮಸ್ಕಾರ ಪರಿಮಳ ಕಿಚನ್ಗೆ ಸ್ವಾಗತ ಇವತ್ತು ನಾನು ಅದ್ಭುತವಾದ ಆರೋಗ್ಯಕರವಾದ ಸೊಪ್ಪನ್ನು ಬಳಸಿ ಅಡುಗೆ ಮಾಡ್ತಾಯಿದ್ದೀನಿ ಇದು ಬಿ ಕಾಂಪ್ಲೆಕ್ಸ್ ಕಣಜ ಅಂತಲೇ ಹೇಳ್ತಾರೆ ಬಾಯಲ್ಲಿ ಹುಣ್ಣು ಇದ್ದರೆ ದೇಹದ ಉಷ್ಣತೆ ಜಾಸ್ತಿ ಇದ್ದರೆ ಕಡಿಮೆ ಮಾಡುತ್ತೆ ಬನ್ನಿ ಹಾಗಾದರೆ ಏನೇನು ಪದಾರ್ಥಗಳು ಹಾಕಬೇಕು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ ನಮ್ಮನೆ ಪಾಟಲ್ಲೇ ಬಸಳೆ ಸೊಪ್ಪು ಬೆಳೆಸಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಏನೇನೂ ಖರ್ಚಿಲ್ಲ ಒಂದೇ ಒಂದು ಕಡ್ಡಿ ಹಾಕಿದರೆ ಸಾಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಹೌದಾ ಎಷ್ಟು ಫ್ರೆಶ್ ಆಗಿದೆ ತುಂಬ ರುಚಿಯಾಗುತ್ತೆ ಇದ್ರದ್ದಂತೂ ಮೊಸರು ಸಾಸಿವೆ ತುಂಬ ಚೆನ್ನಾಗಾಗುತ್ತೆ ಇದನ್ನೆಲ್ಲ ಈಗ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಕಾಂಡ ಕಟ್ ಮಾಡ್ಕೋಬೇಕು ಇನ್ನೂ ಚೆನ್ನಾಗಿ ಅವಾಗ ಚಿಗುರುತ್ತೆ ಮತ್ತೆ ಇದೇ ಕಾಂಡನೇ ಮತ್ತೆ ಹಾಕಿದರೆ ಮತ್ತೆ ಚೆನ್ನಾಗಿ ಎಲೆಗಳು ಬರ್ತಾ ಹೋಗುತ್ತೆ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಕಿತ್ಕೊತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ಜನಕ್ಕೆ ಆಗೋಷ್ಟು ಅಷ್ಟು ಕಿತ್ಕೊತಾ ಇದ್ದೀನಿ ಇದು ಕಿತ್ತಷ್ಟು ಚೆನ್ನಾಗಿ ಚಿಗುರುತ್ತೆ ನೋಡಿದ್ರಲ್ವ ಒಂದು ಸ್ವಲ್ಪ ಸ್ವಲ್ಪ ಅಗ್ಲ ಆದಾಗ ಎಲೆ ಕಿತ್ಕೊಳ್ಳಿ ತುಂಬ ಸಣ್ಣ ಸಣ್ಣದ ಕಿತ್ಕೊಬೇಡಿ ಇದರಲ್ಲೆಲ್ಲ ಈಗ ನಾನು ಎಲೆಗಳು ಮಾತ್ರ ಬೇರ್ಪಡಿಸ್ತೀನಿ ಇದರಲ್ಲಿ ಬಿ ಕಾಂಪ್ಲೆಕ್ಸ್ ಅಂಶ ತುಂಬ ಇರುತ್ತೆ ನಾಲ್ಗೆ ಒಡೆದಿರುತ್ತೆ ಬಾಯಿ ಒಡೆದಿರುತ್ತೆ ಮತ್ತು ಕಣ್ಣುರಿ ಕಾಲುರಿ ಕಾಲು ಉರಿ ಎಲ್ಲ ಇರುತ್ತಲ್ವ ಇದನ್ನು ಈ ಥರ ಮಾಡ್ಕೊಂಡು ತಿಂದ್ಬಿಟ್ರೆ ನಿಮಗೆ ಬಾಯಿ ಒಡೆದಿರೋದು ನಾಲ್ಗೆ ಒಡೆದಿರೋದು ಆಮೇಲೆ ಕಣ್ಣುರಿ ಎಲ್ಲ ಕಮ್ಮಿ ಆಗಿಬಿಡುತ್ತೆ ಅಷ್ಟು ಒಳ್ಳೊಳ್ಳೆ ಅಂಶ ಇರುತ್ತೆ ಇದರೊಳಗೆ ಇದನ್ನು ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ ಎಲೆ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ ನೀರಲ್ಲಿ ಎಲೆಗಳನ್ನ ಚೆನ್ನಾಗಿ ತೊಳ್ಕೊಂಬಿಡೋಣಂತೆ ಸಲ ಎಲ್ಲ ಚೆನ್ನಾಗಿ ತೊಳ್ಕೊಂಬಿಡಬೇಕು ನಿಧಾನಕ್ಕೆ ತೊಳ್ಕೊಳ್ಳಿ ತುಂಬ ಪ್ರೆಸ್ ಮಾಡೋಕೋಬೇಡಿ ಈ ಎಲೆ ತುಂಬ ಸ್ಮೂತು ನೋಡೋಕ್ಕೆ ದಪ್ಪ ಅನಿಸುತ್ತೆ ಆದರೆ ತುಂಬ ಸ್ಮೂತ್ ಇರುತ್ತೆ ಎಲೆ ಚೆನ್ನಾಗೆಲ್ಲ ತೊಳ್ಕೊಂಡಾಯ್ತು ಎಲೆ ಎಲ್ಲ ನೀರಿಂದ ತಕ್ಕೊಂಬಿಡೋಣಂತೆ ಇದರಲ್ಲಿ ಮೆಜ್ಜಿಗೆ ಹುಳಿನೂ ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ನಾನೀಗ ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ ಪ್ಯಾನಿಗೆ ನೋಡಿ ಅರ್ಧ ಸ್ಪೂನು ಜೀರಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಐದರಿಂದ ಆರು ಕಾಳು ಕರಿಮೆಣಸು ಹಾಕ್ಕೊಂಡಿದ್ದೀನಿ ಎರಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣಂತೆ ಘಮ ಘಮ ಅಂತ ಪರಿಮಳ ಬರಬೇಕು ಅಲ್ಲಿ ತನಕ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ ಈಗ ಆಯಿತು ಇದನ್ನೆಲ್ಲ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಇದನ್ನು ಎತ್ತಿಡೋಣಂತೆ ಮತ್ತು ಅದೇ ಪ್ಯಾನಿಗೆ ಅರ್ಧ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ತುಪ್ಪದಲ್ಲೇ ಮಾಡ್ತಾ ಇರೋದ್ರಿಂದ ತುಪ್ಪ ಹಾಕ್ಕೋತಾ ಇದ್ದೀನಿ ನೀವು ಬೇಕಾದ್ರೆ ಎಣ್ಣೆಯಲ್ಲಿ ಮಾಡ್ಕೊಬೋದು ಈಗ ಎಲೆ ಎಲ್ಲ ಆ ತುಪ್ಪಕ್ಕೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಅಷ್ಟೇ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಜಸ್ಟ್ ನೀರಿನ ಅಂಶ ಎಲ್ಲ ಹೋಗಿ ಬತ್ತುತ್ತೆ ಎಲೆ ಚೆನ್ನಾಗಿ ನೋಡಿ ಯಾವ ಕಲರ್ ಬರ್ತಾಯಿದೆ ಅಂತ ಎರಡರಿಂದ ಮೂರು ನಿಮಿಷದೊಳಗೆ ನೋಡಿದ್ರ ಬಂದೇ ಬಿಡ್ತದೆ ಎಲೆ ಎಲ್ಲ ನೀರಿನಂಶ ಹೋಗಿ ಈ ಥರ ಬತ್ತಬೇಕು ಈ ಥರ ಬತ್ತಿದಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣಂತೆ ಮತ್ತು ಅದನ್ನು ಒಂದು ತಟ್ಟೆಗೆ ಹಾಕ್ಕೋತಾಯಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಬಿಟ್ಬಿಡೋಣಂತೆ ಅದೇ ಪ್ಯಾನಿಗೆ ಮೂರು ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಸ್ವಲ್ಪ ಕಟ್ ಮಾಡಾಕೊಂಡ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಹಸಿ ಅಂಶ ಹೋಗುತ್ತೆ ರುಚಿ ತುಂಬ ಚೆನ್ನಾಗಿರುತ್ತೆ ಮತ್ತು ಖಾರ ಇದ್ರೂ ಆವಾಗ ಘಾಟಾಗಲ್ಲ ಚೆನ್ನಾಗಿರುತ್ತೆ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಮೇಲೆಲ್ಲ ಒಂದು ಸ್ವಲ್ಪ ಫ್ರೈ ಆಗಲಿ ನೋಡಿ ಈ ಥರ ಫ್ರೈ ಮಾಡಿಕೊಂಡ್ರೆ ಸಾಕು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ನೋಡಿ ಒಂದು ಬೌಲ್ ತುಂಬ ಹಸಿ ತೆಂಗಿನಕಾಯಿ ಇಟ್ಕೊಂಡಿದ್ದೀನಿ ಫ್ರೆಶ್ ಆಗಿರೋ ತೆಂಗಿನಕಾಯಿ ತುರಿ ಈ ಬೌಲಲ್ಲಿ ತೊಗೊಂಡಿದ್ದೀನಿ ಈಗ ಜೀರಿಗೆ ಮೆಣಸು ಹಸಿಮೆಣ್ಸಿನ್ಕಾಯಿ ತುಪ್ಪದಲ್ಲಿ ಹುರಿದು ಅದು ತಣ್ಣಗಾಗಿದೆ ಅದು ಕೂಡ ಹಾಕ್ಕೊಂಬಿಡೋಣಂತೆ ಇದು ಹಾಕ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾಯಿದ್ದೀನಿ ಉಪ್ಪು ಹಾಕ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಸಲ ಆನು ಆಫು ಮಾಡ್ಕೊಂಬಿಡೋಣಂತೆ ಮಾಡ್ಕೊಂಡಾಗ ಈ ಥರ ಬರುತ್ತೆ ನುಣ್ಣಗಾಗಬೇಕಲ್ವ ಅದಕ್ಕೆ ಒಂದು ಕಾಲು ಲೋಟ ನೀರು ಹಾಕ್ಕೊಂಬಿಟ್ಟು ಮತ್ತೊಂದು ಸಲ ಮಾಡ್ಕೊಳ್ಳೋಣಂತೆ ಗ್ರೈಂಡ್ ಮಾಡ್ಕೋಬೇಕು ನೋಡಿ ಈ ಥರ ಬರಬೇಕು ಒಳ್ಳೆ ಕನ್ಸಿಸ್ಟೆನ್ಸಿ ನೋಡಿ ಈ ಥರ ಬಂದರೆ ನಾವು ಮಾಡೋ ಮೊಸರು ಸಾಸಿವೆ ತುಂಬ ಚೆನ್ನಾಗಾಗತ್ತೆ ನಾನು ಮುಟ್ಟಿ ತೋರಿಸ್ತಾ ಇದ್ದೀನಿ ನೋಡ್ಕೊಂಡ್ರಲ್ವಾ ಇವಾಗ ಅದೇ ಮಿಕ್ಸಿ ಜಾರಿಗೆ ನಾನು ಬಸಳೆ ಸೊಪ್ಪು ಚೆನ್ನಾಗಿ ಫ್ರೈ ಮಾಡಿಟ್ಟಿದ್ದೀನಲ್ವ ಅದನ್ನು ಹಾಕೋತಾ ಇದ್ದೀನಿ ಅರ್ಧ ನಿಮಿಷ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ ಆವಾಗ ಈ ಥರ ಬರುತ್ತೆ ನೋಡ್ತಾ ಇದ್ದೀರಲ್ವ ಸೊಪ್ಪು ತುಂಬಾ ಮೆತ್ತಗಾಗಬಾರ್ದು ನುಣ್ಣಗಾಗಬಾರ್ದು ಇದೇ ಥರನೇ ಬಾಯಿಗೆ ಸಿಗ್ತಾ ಇರಬೇಕು ಈ ಕನ್ಸಿಸ್ಟೆನ್ಸಿ ನೀವು ನೋಡ್ಕೊಂಡ್ಬಿಡಿ ಈಗ ಇದನ್ನೆಲ್ಲ ಒಂದು ಬೌಲಿಗೆ ಹಾಕೊಳ್ಳೋಣಂತೆ ಯಾವ ಬೌಲಲ್ಲಿ ತೆಂಗಿನಕಾಯಿ ತುರಿ ತಗೊಂಡಿದೀನೋ ಅದೇ ಬೌಲಲ್ಲಿ ಮೊರು ಇದ್ದೀನಿ ಗಟ್ಟಿ ಮೊಸರು ಹಾಕ್ಕೋಬೇಕು ಇದು ಹುಳಿ ಮೊಸರಾದರೂ ಪರವಾಗಿಲ್ಲ ಮಾಮೂಲು ಮೊಸರಾದರೂ ಪರವಾಗಿಲ್ಲ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕೈ ಕೈ ಆಡ್ಕೊಂಡ್ಮೇಲೆ ನಿಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರಾರೋ ಹಾಕ್ಕೊಬೋದು ಇಲ್ಲ ಮೊಸರಾರೋ ಹಾಕ್ಕೋಬೋದು ಚೆನ್ನಾಗಿ ಕೈ ಆಡ್ಕೋಬೇಕು ತುಂಬ ರುಚಿಯಾಗುತ್ತೆ ಅನ್ನಕ್ಕಂತೂ ಸೂಪರ್ ಆಗುತ್ತೆ ನೀವು ಇಷ್ಟೂ ಒಬ್ಬರೇ ಖಾಲಿ ಮಾಡಿಬಿಡ್ತೀರಾ ಎಷ್ಟು ತಿಂತೀರಾ ಅಂತಲೇ ಗೊತ್ತಾಗಲ್ಲ ನೋಡಿರಿ ತಿಂತಾ ಇರಬೇಕು ಅನಿಸುತ್ತೆ ಇದು ಅಷ್ಟು ರುಚಿಯಾಗುತ್ತೆ ನೋಡಿ ಹದ ಇಷ್ಟಿದ್ರೆ ಸಾಕು ತುಂಬ ನೀರು ಬೇಡ ತುಂಬ ಗಟ್ಟಿನೂ ಬೇಡ ಈಗ ಒಂದು ಗ್ಯಾಸ್ ಮೇಲೆ ಬಾಂಡ್ಲಿ ಇಟ್ಟಿದ್ದೀನಿ ಒಂದು ಅರ್ಧ ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ಚೆನ್ನಾಗಿ ಕರಗಿದೆ ಅರ್ಧ ಸ್ಪೂನು ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನು ಜೀರಿಗೆ ಸ್ವಲ್ಪ ಇಂಗು ಮೂರು ಚೆನ್ನಾಗಿ ಫ್ರೈ ಆಗಬೇಕು ಈಗ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ತಂಬುಳಿಗೆ ಹಾಕ್ಕೋತಾ ಇದ್ದೀನಿ ವಾ ಒಳ್ಳೆ ತಂಬುಳಿ ರೆಡಿ ಆಯಿತು ಅದು ಇಂಗು ಹಾಕಿರೋದ್ರಿಂದ ತುಂಬ ರುಚಿಯಾಗುತ್ತೆ ನೋಡಿ ಹೌದಾ ಕನ್ಸಿಸ್ಟೆನ್ಸಿ ಸರಿ ಇದೆ ಇದೇ ಥರನೇ ಇರಬೇಕು ನೀವು ಒಂದ್ಸಲಿ ಮಾಡ್ಕೊಂಡು ನೋಡಿ ಇದು ಮೋರಲ್ಲೂ ಸಿಗುತ್ತೆ ದೊಡ್ಡ ದೊಡ್ಡ ತರಕಾರಿ ಅಂಗಡಿಗಳಲ್ಲೂ ಸಿಗುತ್ತೆ ಸೂಪರ್ ಮಾರ್ಕೆಟಲ್ಲೂ ಸಿಗುತ್ತೆ ನಿಮಗೆ ಈ ಅಡುಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ ಎಲ್ಲರಿಗೂ ಧನ್ಯವಾದಗಳು